ವಿದ್ಯಾರ್ಥಿಗಳೇ ಈ ಪ್ರಯೋಗದಲ್ಲಿ ಫಿನಾಪ್ತಲೀನನ್ನು ಬಳಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ನಡುವಣ ತಟಸ್ಥೀಕರಣ ಕ್ರಿಯೆಯನ್ನು ಕಲಿಯೋಣ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಸೋಡಿಯಂ ಹೈಡ್ರಾಕ್ಸೈಡಿನ ಜಲಿಯ ದ್ರಾವಣ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಫಿನಾಪ್ತಲೀನ್ ಸೂಚಕ ಎರಡು ಪ್ರಣಾಳಗಳು ಕುದಿಗೊಳವೆ ಒಂದು ಹನಿಕ ಒಂದು ಹೆಚ್ಚುವರಿಯಾಗಿ ಪಿಎಚ್ ಕಾಗದ ಕುದಿಗೊಳವೆಯ ಕಾಲು ಭಾಗದಷ್ಟು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿ ಫಿನಾಪ್ತಲೀನ್ ಸೂಚಕದ ಮೂರು ನಾಲ್ಕು ಹನಿಗಳನ್ನು ಆಮ್ಲವಿರುವ ಪ್ರಣಾಳಕ್ಕೆ ಸೇರಿಸಿ ಪ್ರಣಾಳವನ್ನು ಅಲುಗಾಡಿಸಿ ಆಮ್ಲದೊಂದಿಗೆ ಸೂಚಕವು ಸಂಪೂರ್ಣವಾಗಿ ವಿಲೀನಗೊಂಡಿದೆಯೇ ಎನ್ನುವುದನ್ನು ಈ ಮೂಲಕ ಖಾತ್ರಿ ಮಾಡಿಕೊಳ್ಳಿ ಬಣ್ಣದಲ್ಲಿ ಯಾವುದೇ ಬದಲಾವಣೆಯನ್ನು ನೀವು ಗಮನಿಸಿದರೆ ಒಂದು ಹನಿಕದ ಸಹಾಯದಿಂದ ಸೋಡಿಯಂ ಹೈಡ್ರಾಕ್ಸೈಡಿನ ಕೆಲವು ಹನಿಗಳನ್ನು ಪ್ರಣಾಳಕ್ಕೆ ಸೇರಿಸಿ ಮತ್ತು ಅದನ್ನು ಅಲುಗಾಡಿಸಿ ಪ್ರಣಾಳದ ಘಟಕಗಳಲ್ಲಿ ಯಾವುದೇ ಬಣ್ಣ ಬದಲಾವಣೆಯನ್ನು ನೀವು ವೀಕ್ಷಿಸಿದಿರಾ ಸೋಡಿಯಂ ಹೈಡ್ರಾಕ್ಸೈಡಿನ ಕೆಲವು ಹನಿಗಳನ್ನು ಸೇರಿಸಿ ಬಣ್ಣದ ಬದಲಾವಣೆಯನ್ನು ಪರೀಕ್ಷಿಸಲು ಪ್ರಣಾಳವನ್ನು ಅಲುಗಾಡಿಸಿ ಪ್ರಣಾಳಕ್ಕೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಲವು ಬಾರಿ ಸೇರಿಸಿದ ನಂತರ ಪ್ರಣಾಳದ ದ್ರವವು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಇದು ಫಿನಾಪ್ತಲೀನ್ ಸೂಚಕದ ಕಾರ್ಯವಾಗಿದೆ ಈಗ ಹನಿ ಹನಿಯಾಗಿ ಮತ್ತೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಣಾಳಕ್ಕೆ ಸೇರಿಸಿ ಗುಲಾಬಿ ಬಣ್ಣವು ಕಣ್ಮರೆಯಾಗಿ ಮತ್ತೆ ದ್ರವವು ಬಣ್ಣರಹಿತವಾಗುತ್ತದೆಯೇ ಇದಕ್ಕೆ ಕಾರಣವೇನು ಫಿನಾಪ್ತಲೀನ್ ಎನ್ನುವುದು ತಟಸ್ಥೀಕರಣ ಪ್ರಕ್ರಿಯೆಗಳಲ್ಲಿ ಬಳಸುವ ಒಂದು ಸೂಚಕವಾಗಿದೆ ಇದು ಆಮ್ಲೀಯ ದ್ರಾವಣಗಳಲ್ಲಿ ವರ್ಣರಹಿತವಾಗಿರುತ್ತದೆ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಈ ಕ್ರಿಯೆಯಲ್ಲಿ ಫಿನಾಪ್ತಲೀನ್ ಅನ್ನು ಹೈಡ್ರೋಕ್ಲೋರಿಕ್ ಆಮ್ಲವಿರುವ ಪ್ರಣಾಳಕ್ಕೆ ಸೇರಿಸಿದಾಗ ಬಣ್ಣರಹಿತವಾಗಿರುತ್ತದೆ ಇದು ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಗುಣ ಹೊಂದಿದೆ ಎನ್ನುವುದನ್ನು ಸೂಚಿಸುತ್ತದೆ ನೀವು ಸೋಡಿಯಂ ಹೈಡ್ರಾಕ್ಸೈಡನ್ನು ಅನ್ನು ಸೇರಿಸಿದಾಗ ಕೆಳಗಿನ ರಾಸಾಯನಿಕ ಕ್ರಿಯೆಯು ಜರುಗುತ್ತದೆ ಮತ್ತು ಪ್ರನಾಳದ ಘಟಕಗಳ ರಾಸಾಯನಿಕ ಸ್ವಭಾವವು ಬದಲಾಗುತ್ತದೆ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವು ಈ ಕೆಳಗಿನಂತಿದೆ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಹೆಚ್ ಬಾಣದ ಗುರುತು ಸೋಡಿಯಂ ಕ್ಲೋರೈಡ್ ಎಲ್ ಪ್ಲಸ್ ನೀರು ಹೆಚ್ ಟುಒ ಇಲ್ಲಿ ಪ್ರತ್ಯಾಮ್ಲೀಯ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಆಮ್ಲೀಯ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ವರ್ತಿಸುತ್ತದೆ ಮತ್ತು ಈ ರಾಸಾಯನಿಕ ವರ್ತನೆಯ ಪರಿಣಾಮವಾಗಿ ಆಮ್ಲೀಯವು ಅಥವಾ ಪ್ರತ್ಯಾಮ್ಲೀಯವೂ ಅಲ್ಲದ ಉತ್ಪನ್ನವು ಉಂಟಾಗುತ್ತದೆ ಇದು ತಟಸ್ಥ ದ್ರಾವಣವಾಗಿರುವುದರಿಂದ ಈ ರಾಸಾಯನಿಕ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯಲಾಗುತ್ತದೆ ಈ ಕ್ರಿಯೆಯ ಸಮೀಕರಣದಲ್ಲಿನ ಉತ್ಪನ್ನ ದ್ರಾವಣವು ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಹೊಂದಿದೆ ಲವಣವಾದ ಸೋಡಿಯಂ ಕ್ಲೋರೈಡ್ ತಟಸ್ಥ ಗುಣವನ್ನು ಹೊಂದಿದೆ ಹೆಚ್ಚು ಹೆಚ್ಚು ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿಸಿದಂತೆ ದ್ರಾವಣವು ಪ್ರತ್ಯಾಮ್ಲೀಯಗೊಳ್ಳುತ್ತದೆ ಮತ್ತು ಗುಲಾಬಿ ಬಣ್ಣವು ಕಾಣಿಸಿಕೊಳ್ಳುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸುತ್ತಾ ಹೋದಂತೆ ದ್ರಾವಣವು ಮತ್ತೆ ಆಮ್ಲೀಯವಾಗುತ್ತದೆ ಮತ್ತು ಗುಲಾಬಿ ಬಣ್ಣವು ನಿಧಾನವಾಗಿ ಕಣ್ಮರೆಯಾಗುತ್ತದೆ ತಟಸ್ಥೀಕರಣ ಕ್ರಿಯೆಯು ಬಹಿರುಷ್ಣಕ ಈ ಕ್ರಿಯೆಯಿಂದ ಪ್ರಣಾಳವು ಬೆಚ್ಚಗಾಗುವುದನ್ನು ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ ನೀವಿದನ್ನು ಪ್ರಯತ್ನಿಸಿ ಪ್ರಯೋಗವನ್ನು ಪ್ರಾರಂಭಿಸುವ ಮೊದಲು ಪ್ರಣಾಳದಲ್ಲಿರುವ ದ್ರಾವಣದ ಒಂದು ಹನಿಯನ್ನು ಪಿಎಚ್ ಕಾಗದದ ಮೇಲೆ ಹಾಕಿ ಅದನ್ನು ಪಕ್ಕದಲ್ಲಿ ಇಡಿ ಗುಲಾಬಿ ಬಣ್ಣ ಕಾಣಿಸಿಕೊಂಡಾಗ ಮತ್ತೊಂದು ಪಿಎಚ್ ಕಾಗದದ ಮೇಲೆ ಪ್ರಣಾಳದ ದ್ರಾವಣದ ಒಂದು ಹನಿಯನ್ನು ಸೇರಿಸಿ ಈಗ ಎರಡು ಪಿಎಚ್ ಕಾಗದಗಳ ಬಣ್ಣವನ್ನು ಹೋಲಿಸಿ